ಮುಡಾ ಹಗರಣ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಆಯುಕ್ತ ನಟೇಶ್ ವಿಚಾರಣೆಗೆ ಅಸ್ತು. ಬಗೆದಷ್ಟು ಬಯಲಾಗ್ತಿದೆ ಮುಡಾ ಕರ್ಮಕಾಂಡ. ಅಬ್ಬಬ್ಬ, ಒಬ್ಬ ವ್ಯಕ್ತಿಗೆ 19 ಸೈಟ್ ಹಂಚಿಕೆ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ನಿಲ್ಲದ ಕೆಸರು ಕಾಳಗ. ಜಮೀರ್ ಕರಿಯಾ ಹೇಳಿಕೆಗೆ ಡಿಸಿಎಂ ಖಂಡನೆ. ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಜಮೀರ್ಗೆ ನೋಟಿಸ್. ಸದ್ದಿಲ್ಲದೆ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ಧತೆ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆ ಚುರುಕು ಪಡೆದಿದೆ. ಈ ಬೆನ್ನಲ್ಲೇ ಮೂಡಾ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ನಡೆಸುವಂತೆ ಗೃಹ ಇಲಾಖೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ. ಸರ್ಕಾರಿ ಅಧಿಕಾರಿ ವಿಚಾರಣೆ ನಡೆಸಲು ಸರ್ಕಾರದ ಅನುಮತಿ ಕಡ್ಡಾಯ. ಹಾಗಾಗಿ 17(o) ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದರು. ಅದರಂತೆ ಲೋಕಾಯುಕ್ತ ಪೊಲೀಸರಿಗೆ ವಿಚಾರಣೆ ನಡೆಸಲು ಅನುಮತಿ ನೀಡಿದೆ. ಇನ್ನು ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಸೈಟ್ ಮರುಹಂಚಿಕೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕೇಳಿಬಂದಿತ್ತು. 1 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ಅಧಿಕಾರಿಗಳು ಗೃಹ ಇಲಾಖೆಗೆ ಮನವಿ ಮಾಡಿದರು. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದ್ದು, ಅನುಮತಿ ಸಿಕ್ಕ ತಕ್ಷಣವೇ ನಟೇಶ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗುವಂತೆ ಉಲ್ಲೇಖಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳ ಮುಂದೆ 3 ಬಾರಿ ನಟೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಮೂಡಾ ಸೈಟ್ ಹಗರಣದ ತನಿಖೆ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಇತರ ಅಧಿಕಾರಿಗಳ ವಿರುದ್ಧದ ತನಿಖೆಯನ್ನ ಲೋಕಾಯುಕ್ತ, ನ್ಯಾಯಾಂಗ ಆಯೋಗ ಮತ್ತು ಜಾರಿ ನಿರ್ದೇಶನಾಲಯಗಳು ಚುರುಕುಗೊಳಿಸಿವೆ. ಮತ್ತೊಂದು ಕಡೆ ಸಂಸ್ಥೆಯಲ್ಲಿ ನಡೆದಿದ್ದ ಅವ್ಯವಹಾರಗಳು ಒಂದೊಂದಾಗಿಯೇ ಬೆಳಕಿಗೆ ಬರ್ತಿದೆ. ಇದೀಗ ವ್ಯಕ್ತಿಯೊಬ್ಬರಿಂದ ಯಾವಾಗ ಭೂಸ್ವಾಧೀನ ಮಾಡಿಕೊಂಡಿದ್ದು ಎಂಬ ಮಾಹಿತಿ ಇಲ್ಲದೆ ಅವರಿಗೆ 19 ನಿವೇಶನಗಳನ್ನು ಹಂಚಿರುವುದು ತಿಳಿದು ಬಂದಿದೆ. ಮಹೇಂದ್ರ ಎಂಬುವರಿಗೆ ಸೇರಿದ 2.22 ಎಕರೆ ಭೂಮಿ ಉಪಯೋಗಿಸಿಕೊಂಡಿರುವುದಾಗಿ ಮೂಡಾ ಹೇಳಿಕೊಂಡಿದೆ. ಆದರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವುದು ಎಂಬ ಮಾಹಿತಿ ಮೂಡಾ ಬಳಿ ಇಲ್ಲವಂತೆ. ಆದಾಗ್ಯೂ ಇವರಿಗೆ 50-50 ಅನುಪಾತದಲ್ಲಿ ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆ. ದೇವನೂರು ಗ್ರಾಮದ ಸರ್ವೆ ನಂಬರ್ 81/2 ಭೂಮಿಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡಿತ್ತು. ಆದರೆ ಯಾವಾಗ ಆ ಭೂಮಿಯನ್ನು ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ ಎನ್ನುವ ಮಾಹಿತಿ ಮಾತ್ರ ಮೂಡಾ ಬಳಿ ಇಲ್ಲ. ಅಷ್ಟೇ ಅಲ್ಲದೆ ದೇವನೂರು ಗ್ರಾಮದ ಭೂಮಿಗೆ ವಿಜಯನಗರದ 3ನೇ ಹಂತದಲ್ಲಿ ನಿವೇಶನಗಳನ್ನು ನೀಡಲಾಗಿದೆ. ಇನ್ನು ಸೈಟ್ ಪಡೆದ ವ್ಯಕ್ತಿ ಮಾಜಿ ಸಚಿವ ಜಿಟಿ ದೇವೇಗೌಡರ ಸಂಬಂಧಿ ಅಂಥೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿದ್ದಾರೆ. ಜಿಟಿ ದೇವೇಗೌಡರು ಕೂಡ ತಮ್ಮ ಪ್ರವಾನ ಬಳಸಿಕೊಂಡು ಮೈಸೂರು ನಗರ ವ್ಯಾಪಾರಕ್ಕೆ ಸೇರಿದ ಆಸ್ತಿಯನ್ನು ತಮ್ಮ ಸಹೋದರ ಮಗ ಮಹೇಂದ್ರ ಅವರಿಗೆ ಸೇರಿದ ಆಸ್ತಿ ಅಂತೇಳಿ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಮತ್ತೊಂದಷ್ಟು ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ನೆಪದಲ್ಲಿ 50-50 ನೆಪದಲ್ಲಿ ಸುಮಾರು 18-19 ನಿವೇಶನ ಅವರು ಕೂಡ ಪಡ್ಕೊಂಡಿರುವಂಥದ್ದು. ದೇವನೂರು ಬಡಾವಣೆಯಲ್ಲಿ ಬಹುಶಃ 92ರಲ್ಲಿ ಮಾಡಿದ್ರು ಅನ್ಸುತ್ತೆ. 92ರಲ್ಲಿ ಮಾಡ್ಕೊಂಡಿದ್ರು ಕೂಡ ನಿವೇಶನ ರಚನೆ ಮಾಡಿ ಮಾರಾಟ ಮಾಡಿ ಆ ನಿವೇಶನದಲ್ಲಿ ಹಲವಾರು ನಿವೇಶನದಲ್ಲಿ ಹಲವಾರು ಜನ ಮನೆ ಕಟ್ಕೊಂಡು ವಾಸ ಇದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅವರು. 4 ಸ್ನೇಹಿತರಿಂದ ನಾನು ಕೆಟ್ಟೆ ಎಂಬ ಎಚ್ಡಿಕೆ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಬಾಯಿ ಹಿಡಿತ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಬಾಲಿಶ ಚೀಪ್ ರಾಜಕೀಯಕ್ಕೆ ನಾನು ಉತ್ತರ ಕೊಡಲ್ಲ. ನಾನು ಜೆಡಿಎಸ್ ಬಿಡುವಾಗ ಹೇಗೆಲ್ಲ ಅಂಗಲಾಚಿದ್ರು, ನಾವು ಪಕ್ಷ ಬಿಡುವ ಸಂದರ್ಭದಲ್ಲಿ ಗೋಲ್ಡ್ ಪಿಂಚ್ ಹೋಟೆಲ್ಗೆ ಬಂದು ಏನೆಲ್ಲ ಮಾತನಾಡಿದ್ರು ಅಂತ ನಾನು ಹೇಳೋಕೆ ಹೋಗಲ್ಲ. ಅವರಿಗೆ ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ, ಮಾತನಾಡ್ತಾರೆ. ನಾವು ಸಾಮಾನ್ಯರು, ನಾವು ಚಿಲ್ಲರೆ ರಾಜಕಾರಣ ಮಾಡಲ್ಲ, ನಮಗೆ ಸಂಸ್ಕಾರ ಇದೆ ಅಂತ ಗುಡುಗಿದ್ರು. ಇನ್ನು ನಾವು ಕೆಸರೆರ್ಚಿದ್ವೋ ಅವರು ಕೊಚ್ಚೇನೋ ಚರ್ಚೆ ಆಗಲಿ ಅಂತ ಸವಾಲು ಹಾಕಿದರು. ರಾಜಕಾರಣದ ಕೆಸರೆಚ್ಚಾಡುವಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿಗೆ ಫಸ್ಟ್ ಆಫ್ ಆಲ್ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಯಾವತ್ತೂ ಮಾಡ್ಕೊಂಬಂದಿಲ್ಲ, ಮಾಡಲ್ಲ. ಅವ್ರಿಗೆ ಬಾಯಿ ಇಡ್ತಾ ಇದೆಯೋ ಇಲ್ಲವೋ, ಅವ್ರು ಏನು ಮಾತಾಡ್ತಾರೋ, ಅವ್ರಿಗೆ ಅವ್ರ ವಿಚಾರ ಕಂಟ್ರೋಲ್ ಇದೆಯೋ ಅಲ್ಲೂ ಗೊತ್ತಿಲ್ಲ. ಚಿಲ್ಲರೆ ರಾಜಕಾರಣ ಮಾಡೋಕ್ಕೆ ತಡೆಯಿಲ್ಲ. ನಮಗೆ ಸಂಸ್ಕಾರ ಇದೆ. ನಾವು ಕೆಸರೆಚ್ಚಿದ್ವೋ, ನಾವು ಕೊಳಚೆನೋ, ಇನ್ನೊಬ್ರು ಕೊಳಚೆನೋ, ಅವ್ರ ತಪ್ಪ ನಮ್ಮ ತಪ್ಪ, ಏನು ಹೆಂಗೆ ಬತ್ತು, ಹೆಂಗೆ ಹೋಯ್ತು, ಹೆಂಗೆ ಹಿಂಡಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಕರಿಯಾಕುಳ್ಳ ಫೈಟ್ ಜೋರಾಗಿದೆ. ಕರಿಯಾ ಎಂದ ಜಮೀರ್ ವಿರುದ್ಧ ಎಚ್ಡಿಕೆ ಕಟುವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕೆ ಜಮೀರ್ ಮತ್ತೆ ತಿರುಗೇಟನ್ನು ನೀಡಿದ್ದಾರೆ. ನಾನು ದೇವೇಗೌಡ ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಮುಸ್ಲಿಂ ಓಟ್ ನನಗೆ ಬೇಕಾಗಿಲ್ಲ ಅಂತ ಹೇಳಿದರು. ಯಾಕೆ ಅವರ ಬಳಿ ಓಟ್ ಕೇಳುತ್ತೀರಿ ಅಂದರು. ಇನ್ನು ಕುಮಾರಸ್ವಾಮಿ ಯಾವಾಗ ಸತ್ಯ ಹೇಳಿದ್ದಾರೆ, ಅವರು ಯೂಟರ್ನ್ ಕುಮಾರಸ್ವಾಮಿ ಅಂತ ಕಿಡಿಕಾರಿದರು. ಈ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ನಾನು ಕರಿಯಾ ಹೇಳಿಕೆಯನ್ನು ಒಪ್ಪುವುದಿಲ್ಲ, ಅದನ್ನು ನಾನು ಖಂಡಿಸುತ್ತೇನೆ. ಜಮೀರ್ ಅವರು ಏನು ಬೇಕಾದರೂ ಕರೆದುಕೊಳ್ಳಲಿ, ಕರಿಯಾ ಅಂತಾದರೂ ಅನ್ಲಿ, ಕೊಚ್ಚೆ ಅಂತಾದರೂ ಕರೆಯಲಿ. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತೇನೆ, ಕಪ್ಪು ಬಿಳುಪು ಅಂತ ಕರೆಯೋದು ಸರಿಯಲ್ಲ ಅಂದರು. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ, ನಂಬರ್ 1 ಮಾತಾಡಬಾರ್ದಾಯ್ತು. ಏನೀ ಕಪ್ಪು ಬಿಳುಪು ಅವೆಲ್ಲ ಸರಿಯಿಲ್ಲ. ಅವರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಈಗ ಕುಮಾರಸ್ವಾಮಿ ಯಾವತ್ತನ ಸತ್ಯನ ಹೇಳಿದ್ದಾರೆ? ಮುಂಚೆನೇ ಅವ್ರ ಹೆಸರು ಏನಿಟ್ಟಿದ್ದಾರೆ, ಯೂಟರ್ನ್ ಕುಮಾರಸ್ವಾಮಿ. ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದ ಟರ್ನ್ ಮಾಡಿಬಿಡ್ತಾರೆ ಅವರು. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ
ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ನೋಟಿಸ್ ಅನ್ನು ನೀಡಿದೆ. ಡಿಸೆಂಬರ್ 3 ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಉಲ್ಲೇಖಿಸಿ ಲೋಕಾಯುಕ್ತ ನೋಟಿಸ್ ಅನ್ನು ನೀಡಿದೆ. ಜಮೀರ್ ವಿರುದ್ಧ ಇಡಿ ದಾಳಿಯ ಬಳಿಕ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ದಾಖಲಾಗಿತ್ತು. ಅಕ್ರಮ ಗಳಿಕೆ ಸಂಬಂಧ ತನಿಖೆ ನಡೆಸಲು ಇಡಿ ಸೂಚಿಸಿತ್ತು. ಹೀಗಾಗಿ ಕಳೆದೆರಡು ವರ್ಷದಿಂದ ತನಿಖೆಯನ್ನು ನಡೆಸ್ತಾ ಇರೋ ಲೋಕಾಯುಕ್ತ ಈ ಹಿಂದೆ ದಾಖಲೆ ಸಲ್ಲಿಸಲು ನೋಟಿಸ್ ಅನ್ನು ನೀಡಿತ್ತು. ಈಗ ಹಾಜರಾಗಿ ಹೇಳಿಕೆ ದಾಖಲಿಸಲು ಖುದ್ದು ಹಾಜರಾತಿಗೆ ನೋಟಿಸ್ ಅನ್ನು ನೀಡಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಜಮೀರ್, ನೋಟಿಸ್ ಬಂದಿದ್ದು ನನಗೆ ಗೊತ್ತಿಲ್ಲ, ನೋಟಿಸ್ ಕೊಡೋದು ರೊಟೀನ್, ಇಡಿ ಅವರು ಎಸಿಬಿಗೆ ಫಾರ್ವರ್ಡ್ ಮಾಡಿದ್ದಾರೆ, ಕೇಸ್ ಅಲ್ಲಿಂದ ಲೋಕಾಯುಕ್ತಕ್ಕೆ ಬಂದಿದೆ, ನೋಟಿಸ್ ಬಂದ ಮೇಲೆ ವಿಚಾರಣೆಗೆ ಹೋಗಲೇಬೇಕು ಅಂದರು. ನೋಟಿಸ್ ಬಂದಿರೋದು ಗೊತ್ತಿಲ್ಲ, ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು, ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದೀರಾ? ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೀನಿ, ಕೊಡಲೇಬೇಕು ನೋಟಿಸ್, ಅಟೆಂಡ್ ಆಗಲೇಬೇಕು, ಅದು ನೋಟಿಸ್ ರೊಟೀನ್, ಅದು ನೋಟಿಸ್ ಕೊಡೋದು ರೊಟೀನ್. ಅದು ಆ್ಯಕ್ಚುಲ್ ಇಡಿಯವರು ಎಸಿಬಿಗೆ ಫಾರ್ವರ್ಡ್ ಮಾಡಿದರು ಕೇಸ್, ACP ರದ್ದಾದ್ಮೇಲೆ ಈಗ ಲೋಕಾಯುಕ್ತಕ್ಕೆ ಬಂದಿದೆ. ಆದಾಯ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ, ಲೋಕಾಯುಕ್ತದಲ್ಲಿ ನಡೀತದೆ. ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ, ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಅಕ್ರಮದಲ್ಲಿ ಸಿಎಂ ವಿರುದ್ಧ ತನಿಖೆ ನಡೆಯುತ್ತಿದೆ. ಈ ಬೆನ್ನಲ್ಲೇ ನನ್ನನ್ನು ಮುಟ್ಟಿದ್ರೆ ಹುಷಾರ್ ಎಂದು ಪರೋಕ್ಷ ಎಚ್ಚರಿಕೆ ನೀಡಿದ್ದ ಸಿಎಂ ಇದೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸದ್ದಿಲ್ಲದೆ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅದರಲ್ಲೂ ದೇವೇಗೌಡರ ತವರು ಜಿಲ್ಲೆಯಾದ ಹಾಸನದಲ್ಲೇ ಶಕ್ತಿ ಪ್ರದರ್ಶನ ತೋರಲು ಸಿದ್ಧತೆ ನಡೆಸಿದ್ದಾರಂತೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ 5 ಜಿಲ್ಲೆಗಳನ್ನೊಳಗೊಂಡ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದ್ದು ಆಪ್ತರ ಮುಂದೆ ಶಕ್ತಿ ಪ್ರದರ್ಶನ ಮಾಡಲೇಬೇಕು ಎಂದಿರುವ ಸಿಎಂ ಸಿದ್ದರಾಮಯ್ಯ ಸಚಿವರುಗಳಿಗೂ ಖುದ್ದಾಗಿ ಕರೆ ಮಾಡಿ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಏನೇ ಆಗಲಿ ಶಕ್ತಿ ತೋರಿಸಲೇಬೇಕು ಎಂದು ಡಿಸೆಂಬರ್ 5 ಸಮಾವೇಶ ಮಾಡಲೇಬೇಕು ಎಂದು ಸ್ವತಃ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರಂತೆ. ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಸಚಿವ ಮಹಾದೇವಪ್ಪ ಅಹಿಂದ ಸಮಾವೇಶದ ಉಸ್ತುವಾರಿ ವಹಿಸಲಿದ್ದು ಶತಾಯಗತಾಯ ಸಮಾವೇಶ ಮಾಡಲೇಬೇಕು, ಸಿದ್ಧತೆ ಮಾಡಿಕೊಳ್ಳಿ ಎಂದು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಹೈಕಮಾಂಡ್ ಜೊತೆ ನಾನು ಮಾತನಾಡುತ್ತೇನೆ, ಸಿದ್ಧತೆ ಮಾಡಿಕೊಳ್ಳಿ ಎಂದು ಸೂಚಿಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಿಲ್ಲ ಒಂದು ಗೊಂದಲ ಮೂಡುತ್ತಲೇ ಇದೆ. ಎಪಿಎಲ್ ಕಾರ್ಡ್ ಅಮಾನತ್ತಿನ ಬಗ್ಗೆ ಸಚಿವರಿಗೆ ಮಾಹಿತಿ ಇಲ್ಲ. ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಅಂತ ಒಮ್ಮೆ ಹೇಳಿದರೆ ಮತ್ತೊಮ್ಮೆ ಪರಿಷ್ಕರಣೆ ಹಂತದಲ್ಲಿದೆ ಅಂತಾರೆ. ಎಪಿಎಲ್ ಕಾರ್ಡ್ದಾರರು ಅಕ್ಕಿಯನ್ನು ಪಡೆಯುತ್ತಿಲ್ಲ. ಎಪಿಎಲ್ ಬಿಪಿಎಲ್ ಕಾರ್ಡ್ ಬಗ್ಗೆ ಪರಿಷ್ಕರಣೆ ನಡೆಯುತ್ತಿದೆ. ಅರ್ಹ ಫಲಾನುಭವಿಗಳು ಬಿಪಿಎಲ್ನಲ್ಲಿರುತ್ತಾರೆ, ಉಳಿದವರು ಎಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರ್ತಾರೆ ಅಂತಿದ್ದಾರೆ. ಎಪಿಎಲ್ ಕಾರ್ಡ್ದಾರರ ಸಂಖ್ಯೆಯ ಪೈಕಿ ಕೇವಲ 2,000 ಜನ ಅಕ್ಕಿ ಪಡಿತಾ ಇದ್ರು. ಇದರಿಂದ ಈ ಯೋಜನೆಯನ್ನು ನಿಲ್ಲಿಸಬೇಕಾಯಿತು. ಎಪಿಎಲ್ ಕಾರ್ಡ್ದಾರರಿಂದ ಡಿಮ್ಯಾಂಡ್ ಕಡಿಮೆ ಇದೆ ಅಂದರು. ಇನ್ನು ಬಿಪಿಎಲ್ ಕಾರ್ಡ್ದಾರರ ಕಾರ್ಡ್ ರದ್ದು ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಬಿಪಿಎಲ್ ಕಾರ್ಡ್ದಾರರಿಗೆ ಯೋಜನೆಗಳಿಂದ ವಂಚಿತರಾಗಲು ಅವಕಾಶ ಇಲ್ಲ, ಎಪಿಎಲ್ ಬಿಪಿಎಲ್ ಅಂತ ಬೇರ್ಪಡಿಸ್ತೀವಿ, ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಕೆಲ ಲೋಪದೋಷಗಳು ಕಂಡು ಬಂದಿವೆ ಅಂದರು. ಎಪಿಎಲ್ ಕಾರ್ಡನ್ನು ರದ್ದು ಮಾಡಿಲ್ಲ, ಎಪಿಎಲ್ ಕಾರ್ಡು ಬಿಪಿಎಲ್ ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಪರಿಷ್ಕರಣೆ ನಡೀತಾ ಇದೆ. ಆ ಪರಿಷ್ಕರಣೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ, ಯಾರು ಅನರ್ಹರಿರ್ತಾರೆ ಅವರನ್ನು APL ಕಾರ್ಡ್ಗೆ ತರ್ತೀವಿ, ಅರ್ಹರು BPL ಕಾರ್ಡಲ್ಲಿ ಮುಂದುವರಿತಾರೆ. ಯಾರು BPL ಕಾರ್ಡ್ಗೆ ಅರ್ಹರಲ್ಲವೋ ಅವರು APL ಹೋಗ್ತಾರೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಭರಾಟೆ ಮುಗಿದಿದೆ. ಇನ್ನೇನಿದ್ರೂ ಫಲಿತಾಂಶ ಬರಬೇಕು. ಈ ನಡುವೆ ಗೆಲ್ಲುವ ಕುದುರೆ ಯಾರೆಂಬ ಲೆಕ್ಕಾಚಾರ ತೀವ್ರಗೊಂಡಿದೆ. ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಭರ್ಜರಿಯಾಗಿ ನಡೀತಾ ಇದ್ದು, ಶಿಗ್ಗಾವಿ ಸಂಡೂರು ಕ್ಷೇತ್ರಕ್ಕಿಂತ ಚನ್ನಪಟ್ಟಣವೇ ಎಲ್ಲರ ಫೇವರೇಟ್ ಆಗಿದೆ. ದೊಡ್ಡ ಮಟ್ಟದಲ್ಲಿಯೇ ಇಲ್ಲಿ ಬಾಜಿ ನಡೀತಾ ಇದೆ. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣ ಉಪಚುನಾವಣೆಯ ಮತದಾನ ಮುಗಿದಿದ್ದು, ಇದೀಗ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಜೊತೆಗೆ ಬೆಟ್ಟಿಂಗ್ ಭರಾಟೆ ಕೂಡ ಹೆಚ್ಚಾಗಿದೆ. ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಬಿರುಸಿನ ಫೈಟ್ ನಡೆದಿದೆ. ಈ ಚುನಾವಣೆ ತೀವ್ರ ಹಣಾಹಣಿಗೆ ಕಾರಣವಾಗಿದ್ದು, ಚನ್ನಪಟ್ಟಣದತ್ತ ಬೆಟ್ಟಿಂಗ್ದಾರರು ಹೆಚ್ಚಿನ ಆಸಕ್ತಿ ತೋರಿಸ್ತಿದ್ದಾರೆ. ಸೋಲು ಗೆಲುವು ಹಾಗೂ ಗೆಲುವಿನ ಅಂತರಕ್ಕೆ ಲಕ್ಷ ಲಕ್ಷ ಹಣವನ್ನು ಬೆಟ್ಟಿಂಗ್ ಕಟ್ಟಲಾಗ್ತಿದೆ. ಚನ್ನಪಟ್ಟಣ ತಾಲೂಕು ಮಾತ್ರವಲ್ಲದೆ ಅಕ್ಕಪಕ್ಕದ ತಾಲೂಕುಗಳು, ಜಿಲ್ಲೆಗಳಲ್ಲೂ ಕೂಡ ಫಲಿತಾಂಶದ ಮೇಲೆ ಬೆಟ್ಟಿಂಗ್ ಕಟ್ಟಲಾಗಿದೆ. ಯಾವ ಭಾಗದಲ್ಲಿ ಯಾರಿಗೆ ಲೀಡು, ಎಷ್ಟು ಮತಗಳು ಲೀಡ್ ಸೇರಿದಂತೆ ಇನ್ನಿತರ ವಿಚಾರಗಳ ಮೇಲೂ ಕೂಡ 1-2 ಎಂಬಂತೆ ಬೆಟ್ಟಿಂಗ್ ಕಟ್ಟಲಾಗ್ತಿದೆ. ರಾಜ್ಯದಲ್ಲಿ ವಕ್ಫ್ ನೋಟಿಸ್ ಅವಾಂತರ ಮುಗಿಯುತ್ತಲೇ ಇಲ್ಲ. ಇಷ್ಟು ದಿನ ರೈತರು ಮಠ ಮಾನ್ಯಗಳಿಗೆ ತಟ್ಟಿದ್ದ ವಕ್ಫ್ ಬಿಸಿ ಈಗ ಶಾಸಕ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೂ ತಟ್ಟಿದೆ. ರಾಯಚೂರಿನ ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ಗೆ ಬಿಸಿ ತಟ್ಟಿದ್ದು ಜಮೀನಿನ ಪಹಣಿಯಲ್ಲಿ ವಕ್ಫಾಸ್ತಿ ಅಂತ ನಮೂದಾಗಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದ ಲಿಂಗಸುಗೂರಿನ ಮುದಗಲ್ ಸೀಮೆಯ ಸರ್ವೆ ನಂಬರ್
242 ಬಾರ್ 7 ಒಂದು ಎಕರೆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ನಮೂದಾಗಿದೆ. 2016-17 ಖರೀದಿಸಿದ್ದ ಜಮೀನಿನಲ್ಲಿ ವಕ್ಫ್ ಹೆಸರು ನಮೂದಾಗಿದ್ದು ಸರಿಪಡಿಸುವಂತೆ ಶಾಸಕ ವಜ್ಜಲ್ ಈಗಾಗಲೇ ತಹಶೀಲ್ದಾರ್ ಹಾಗೂ ಲಿಂಗಸುಗೂರು ಎಸಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ವಕ್ಫ್ ಹೆಸರು ಕಾಣಿಸಿಕೊಂಡಿದೆ. ಈ ಮಧ್ಯೆ ವಕ್ಫ್ ನೋಟಿಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಅಣಿಯಾಗಿದೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ, ಅದು ಬಿಜೆಪಿಯವರ ಮೂರ್ಖತನ, ಅವರ ಕಾಲದಲ್ಲೇ ಪಹಣಿಗಳು ಬರ್ತಿವೆ ಎಂದು ಕಿಡಿಕಾರಿದ್ದಾರೆ. ಈ ವಿಷಯವನ್ನು ರಾಜಕೀಯವಾಗಿ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ಹೋದರೆ ಅದು ಅಷ್ಟೊಂದು ಸಮಂಜಸವಾಗಿ ಕಾಣಿಸೋದಿಲ್ಲ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೋವಿಡ್ ಜಟಾಪಟಿ ಜೋರಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಕೋವಿಡ್ ಅಕ್ರಮದ ತನಿಖೆಗಾಗಿ ಎಸ್ಐಟಿ ರಚನೆಗೆ ಸರ್ಕಾರ ಮುಂದಾಗಿದೆ. ಇದೇ ವಿಚಾರಕ್ಕೆ ಮಾಜಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯಿಸಿ ಕೋವಿಡ್ ಸಂದರ್ಭದಲ್ಲಿ ಜೀವ ಉಳಿಸುವ ಕೆಲಸ ಮಾಡಿದ್ದೇವೆ, ದುರುದ್ದೇಶದಿಂದ ಎಸ್ಐಟಿ ರಚನೆ ಮಾಡಿದ್ದಾರೆ, ನಾವು ಎಲ್ಲಾ ರೀತಿ ತನಿಖೆ ಎದುರಿಸಿ ಅದರಿಂದ ಹೊರಗೆ ಬರುತ್ತೇವೆ, ಜನರನ್ನ ಡೈವರ್ಟ್ ಮಾಡಲು ಹಗರಣ ನಡೆದಿದೆ ಎಂಬ ಮಾತು ಹೇಳುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇನ್ನು ಇದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಕೋವಿಡ್ ಹಗರಣದ ಕುರಿತು ನ್ಯಾಯಮೂರ್ತಿ ಡಿ ಕುನ್ಹಾ ಪ್ರಥಮ ವರದಿ ನೀಡಿದ್ದಾರೆ. ಎರಡನೇ ಮತ್ತು ಕೊನೆಯ ವರದಿ ನೀಡಬೇಕಾಗಿದೆ. ಪ್ರಥಮ ವರದಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ದಾರಿ ತಪ್ಪಿಸುವ ತಂತ್ರ ಏನಿಲ್ಲ, ನಿಯಮಬದ್ಧವಾಗಿ ಕಾನೂನು ಪ್ರಕಾರ ತನಿಖೆ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಅದಕ್ಕೆ ನಾವೇನು ಚಿಂತೆ ಮಾಡುವ ಅಗತ್ಯ ಇಲ್ಲ, ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ, ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತೇವೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ, ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದೇವೆ. ಇದನ್ನು ನಾವು ಯಾವುದೇ ಒಂದು ದುರುದ್ದೇಶದಿಂದ ಮಾಡ್ತಾ ಇಲ್ಲ, ಈಗ ಎಸ್ಐಟಿ ರಚನೆ ಮಾಡಬೇಕು ಅಂತ ಕೂಡ ಆಗಿದೆ. ಆದ್ದರಿಂದ ಇದನ್ನು ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ. ಜಯನಗರ ಕ್ಷೇತ್ರದ ಅನುದಾನ ಬಿಡುಗಡೆ ಮಾಡದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ವಿರುದ್ಧ ಟೀಕೆಗಳು ವ್ಯಕ್ತವಾಗ್ತಿವೆ. ಡಿಕೆ ಶಿವಕುಮಾರ್ ನಡೆಗೆ ಜಯನಗರ ಕ್ಷೇತ್ರದ ಜನರು ಕೂಡ ವಿರೋಧ ಮಾಡುತ್ತಿದ್ದಾರೆ. ಅನುದಾನ ಬಿಡುಗಡೆ ಮಾಡಬೇಕು ಅಂತ ಜಯನಗರ ಕ್ಷೇತ್ರದ ನಿವಾಸಿಗಳೆಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಹೆಸರಲ್ಲಿ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಜಯನಗರ ಕ್ಷೇತ್ರ 70 ಹೆಚ್ಚು ಸಂಘಟನೆಗಳು ಅನುದಾನಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದು ನಾಳೆ ಜಯನಗರದ ಮೈದಾನದಲ್ಲಿ ಪ್ರತಿಭಟನೆ ನಡೆಸಲಿವೆ. ಇನ್ನು ಜಯನಗರ ಕ್ಷೇತ್ರದ ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲದೆ ಅಲ್ಲಿ ವಾಸವಿರುವ ಮತದಾರರು ಆದ ಸೆಲೆಬ್ರಿಟಿಗಳು ಕೂಡ ಅನುದಾನ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ರಾಮಮೂರ್ತಿ ನನ್ನ ಮುಂದೆ ತಗ್ಗಿ ಬಗ್ಗೆ ನಡೆಯಬೇಕು ಅಂತ ಹೇಳಿದ್ರು. ಅದಕ್ಕೆ ಶಾಸಕ ರಾಮಮೂರ್ತಿ ಪ್ರತಿಕ್ರಿಯಿಸಿದ್ದು, ನನ್ನ ಕ್ಷೇತ್ರದ ಜನರು ಗುರು ಹಿರಿಯರ ಮುಂದೆ ತಗ್ಗಿ ಬಗ್ಗೆ ನಡೆಯುತ್ತೇನೆ ಅಂದಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ 20 87ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ. ಆದರೆ ಸಮ್ಮೇಳನದ ಆರಂಭಕ್ಕೂ ಮೊದಲೇ ಇದೀಗ ಟಿಪ್ಪು ಸುಲ್ತಾನ್ ಬಗೆಗಿನ ವಿಚಾರ ಸಂಕೀರ್ಣದ ವಿವಾದ ಹುಟ್ಟುಕೊಂಡಿದೆ. ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಸುಲ್ತಾನ್ ವಿಚಾರಣಾ ಸಂಕೀರ್ಣವನ್ನು ನಡೆಸಬೇಕೆಂದು ಪ್ರಗತಿಪರರು ಆಗ್ರಹ ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಹಿಂದೂ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿವೆ. ಮಂಡ್ಯದಲ್ಲಿ ನಡೆಯುವ ಈ ಸಮ್ಮೇಳನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರನ್ನು ನೆನೆಯಬೇಕು. ಇವರಿಗಿಂತ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಅವರನ್ನು ನೆನೆಯಬೇಕು. ಟಿಪ್ಪು ರೈತರಿಗೆ, ಜನಸಾಮಾನ್ಯರಿಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಎಂದು ಪ್ರಗತಿಪರ ಚಿಂತಕರು ಆಗ್ರಹಿಸಿದ್ದಾರೆ. ಇನ್ನು ಇದಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ಟಿಪ್ಪು ಒಬ್ಬ ಕನ್ನಡ ಹಾಗೂ ಹಿಂದೂ ವಿರೋಧಿಯಾಗಿದ್ದ, ಇಂತಹ ವ್ಯಕ್ತಿಯ ವಿಚಾರ ಸಂಕೀರ್ಣವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಲು ಮುಂದಾದ್ರೆ ನಾವು ತಡೆಯುವ ಕೆಲಸ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧ? ಟಿಪ್ಪು ಒಬ್ಬ ಕನ್ನಡದ ದ್ರೋಹಿ, ತನ್ನ ಆಳ್ವಿಕೆಯಲ್ಲಿ ಕನ್ನಡವನ್ನ ಪಕ್ಕಕ್ಕಿಟ್ಟು ಪರ್ಷಿಯನ್ ಭಾಷೆಯನ್ನ ರಾಜ್ಯದ ಆಡಳಿತ ಭಾಷೆಯನ್ನಾಗಿ ಮಾಡಿದಂತ ಟಿಪ್ಪು, ಇಂತಹ ಕನ್ನಡ ದ್ರೋಹಿ ಟಿಪ್ಪುವಿನ ಒಂದು ಗೋಷ್ಠಿಯನ್ನು ಇಡಬೇಕು ಅಂತ ಹೇಳ್ತಾ ಇರುವಂತದ್ದು ಇದು ಕನ್ನಡ ದ್ರೋಹಿ ಒಂದು ನಿಲುವು.